ಮಾನ್ಯ ಅಧ್ಯಕ್ಷರೇ, ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ. 187 ಕೋಟಿ ಅವ್ರ ಪ್ರಕಾರ 187 ಕೋಟಿ 33 ಲಕ್ಷ ಅಕ್ರಮ ಆಗಿದೆ ಅಂತೇಳಿ ಮಾತನಾಡಿದ್ದಾರೆ. ಅವರ ಇಡೀ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ, ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು, ಅವರಿಗೆ ಮಸಿ ಬಳಿಬೇಕು. ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ, ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರುದ್ಧವಾಗಿದ್ದೀವಿ ನಮ್ಮ ಸರ್ಕಾರ. ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ಸತ್ಯಕ್ಕೆ ದೂರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಅವರ ಆರೋಪದಲ್ಲಿ ಸತ್ಯಾಂಶ ಇಲ್ಲ. ಪ್ರಾರಂಭನೆ ಮಾಡಿಲ್ಲ. ರವಿ, ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಇದೆ. ಒಂದು ನಿಮಿಷ ಮುಖ್ಯಮಂತ್ರಿ.